ಪ್ರೀತಿಯ ದೇವಜನರೇ, ದೇವರ ವಾಕ್ಯಗಳು ನಮ್ಮೊಂದಿಗೆ ಮಾತನಾಡುವಂಥದ್ದಾಗಿದೆ. ನಮ್ಮ ಹೃದಯಗಳನ್ನು ತೆರೆಯುವುದಕ್ಕೆ ದೇವರ ವಾಕ್ಯಗಳು ಸದಾಕಾಲ ಸಿದ್ಧವಾಗಿದೆ. ದೇವರ ವಾಕ್ಯಗಳನ್ನು ಕೇಳುವಂಥ ನಾವುಗಳು ನಮ್ಮ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾವು ಮನಸ್ಸು ಮಾಡೋಣ. ಯಾಕಂತ ಹೇಳಿದ್ರೆ, ದೇವರು ನಮಗೊಂದು ಸುಂದರವಾದಂಥ ಅವಕಾಶವನ್ನು ಈ ವರ್ಷದಲ್ಲಿ ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಕಳೆದ ವರ್ಷದಲ್ಲಿ ಕೂಡ ಅನೇಕ ಸಮಸ್ಯೆಗಳಿಂದಾಗಿ ನಾವು ದೇವರ ಆಲಯದಲ್ಲಿ ದೇವರ ವಾಕ್ಯಗಳನ್ನು ಕೇಳುವುದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಬದಲಾಗಿ ಮಾಧ್ಯಮದ ಮೂಲಕವಾಗಿ ದೇವರ ವಾಕ್ಯಗಳಿಗೆ ಕೊರತೆ ಬಾರದಂಥ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸಿದ್ದಾನೆ. ಈಗಲೂ ಕೂಡ ನಾವು ದೇವರ ವಾಕ್ಯಗಳನ್ನು ಕೇಳುವಂಥವರಾಗಿದ್ದೇವೆ. ದೇವರು ಕೊಟ್ಟಂಥ ಈ ಸದವಕಾಶವನ್ನು ನಾವು ಬಳಕೆ ಮಾಡಿಕೊಳ್ಳೋಣ. ದೇವರೊಂದಿಗೆ ನಾವು ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸೋಣ. ದೇವರು ನಮ್ಮನ್ನು ಸದಾಕಾಲವೂ ತನ್ನ ಎರಡೂ ಕೈಗಳನ್ನು ತೆರೆದು ನಮ್ಮನ್ನು ಅಪ್ಪಿಕೊಳ್ಳುವುದಕ್ಕೆ ಆತನ ಸಿದ್ಧನಾಗಿದ್ದಾನೆ. ಹೇಗೆ ತಪ್ಪಿ ಹೋದಂಥ ಮಗ ತನ್ನ ತಂದೆಯ ಬಳಿಗೆ ಬಂದಾಗ ಆತನ ತಂದೆ ಹೇಗೆ ಅಪ್ಪಿ ಮುದ್ದಾಡಿ ಆತನನ್ನು ಕ್ಷಮಿಸಿ ಆತನಿಗೆ ತನ್ನ ಮಗನ ಸ್ಥಾನವನ್ನು ಮತ್ತೆ ಕೊಡ್ತಾನೋ, ಅದೇ ರೀತಿಯಲ್ಲಿ ನಮ್ಮ ರಕ್ಷಕನು ಕೂಡ ನಾವು ಒಂದು ವೇಳೆ ಪಾಪಗಳನ್ನು ಮಾಡಿದ್ದೆ ಆದಲ್ಲಿ ಆತನ ಬಳಿಗೆ ಓಡಿ ಹೋದಾಗ ಆತನು ನಮ್ಮನ್ನು ಅಪ್ಪಿ ಮುದ್ದಾಡಿ ನನ್ನ ಮಗನು ನನಗೆ ಸಿಕ್ಕಿದನು ಎಂಬುದಾಗಿ ಆತನು ಸಂತೋಷ ಪಡುವಂಥವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ತಿಳಿಸುವ ಹಾಗೆ ಪರಲೋಕದಲ್ಲಿ ಸಂತೋಷ ಉಂಟಾಗಬೇಕಾಗಿದ್ರೆ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಂಡಾಗ ಉಂಟಾಗುವಂಥ ಸಂತೋಷ ಬೇರೆ ಎಲ್ಲೂ ಇಲ್ಲ ಎಂಬುದಾಗಿ. ಅದರಿಂದ ಪ್ರೀತಿಯ ದೇವಜನರೇ, ನಾವು ದೇವರ ಕಡೆಗೆ ತಿರುಗಿಕೊಳ್ಳೋಣ. ಆ ಮೂಲಕವಾಗಿ ದೇವರ ವಾಕ್ಯ ಈ ಸಮಯದಲ್ಲಿ ನಮ್ಮೊಂದಿಗೆ ಮಾತನಾಡುವಂಥದ್ದಾಗಲಿ. ನಮ್ಮ ದೇವರ ವಾಕ್ಯವನ್ನು ಈ ಸಮಯದಲ್ಲಿ ನಾವು ಕೇಳುವ ಹಾಗೆ ನಾವು ಸ್ವಲ್ಪ ಹೊತ್ತು ಮೌನವಾಗಿದ್ದು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಾವು ಬಲಪಡಿಸಿಕೊಳ್ಳೋಣ. ನಮ್ಮ ದೇವರೇ, ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನ ಮಾಡುವುದಕ್ಕಾಗಿ ನಾವು ಹೊರಟಿದ್ದೇವೆ ಸ್ವಾಮಿ. ನಮ್ಮೊಂದಿಗೆ ಮಾತನಾಡು ನಮ್ಮ ರಕ್ಷಕ. ನಮಗೆ ಬೇಕಾದಂಥ ಸಹಾಯವನ್ನು ಕೊಡು ಸ್ವಾಮಿ. ನಿನ್ನ ವಾಕ್ಯಗಳು ನಮ್ಮನ್ನು ಎಚ್ಚರಿಸಲಿ. ನಿನ್ನ ವಾಕ್ಯಗಳು ನಮಗೆ ಕಿವಿಗೆ ಬೀಳುವಾಗ ಕರ್ತನೆ ನಮ್ಮ ಹೃದಯವು ಉಲ್ಲಾಸಗೊಳ್ಳಲಿ. ದೇವರೇ ಕರ್ತನೆ, ನಿನ್ನ ವಾಕ್ಯಗಳು ನಮ್ಮ ಜೀವಿತವನ್ನು ಬದಲಾಯಿಸಲಿ ಸ್ವಾಮಿ. ನಿನ್ನ ವಾಕ್ಯಗಳು ನಮ್ಮನ್ನು ನಿನ್ನ ಕಡೆಗೆ ನಡೆಸಲ್ಪಡಲಿ. ದೇವರೇ ಸ್ವಾಮಿ, ಈಗಲೂ ಕೂಡ ಬಾಯಾರಿದ ಜಿಂಕೆ ನೀರಿಗಾಗಿ ಹಾತೊರೆಯುವಾಗೆ ನಮ್ಮ ಮನಸ್ಸು ನಮ್ಮ ಹೃದಯಗಳು ಕೂಡ ನಿನ್ನ ವಾಕ್ಯಗಳಿಗಾಗಿ ಹಂಬಲಿಸ್ತಾ ಇದೆ. ದೇವರೇ ನಿನ್ನ ವಾಕ್ಯಗಳನ್ನು ಕೇಳಿ ನಿನಗಾಗಿ ಬದುಕುವಂತೆ ನಿನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಡೆಸು. ಈಗಲೂ ಧ್ಯಾನಿಸುವಂತಹ ನಿನ್ನ ವಾಕ್ಯಗಳು ಸ್ವಾಮಿ ನಮಗೆ ಆತ್ಮಿಕ ಲಾಭವನ್ನು ಕೊಡುವುದರ ಮೂಲಕವಾಗಿ ಈ ಲೋಕದಲ್ಲಿ ಕರ್ತನೆ ನಾವು ಬೆಳಕಾಗಿ ಜೀವನ ಮಾಡಲಿಕ್ಕಾಗುವ ಹಾಗೆ, ಇತರರಿಗೆ ನಾವು ಕ್ರಿಸ್ತನನ್ನು ಪರಿಚಯಿಸಲ್ಪಡುವ ಹಾಗೆ ಒಳ್ಳೆಯ ಸಾಧನಗಳನ್ನಾಗಿ ನಮ್ಮನ್ನು ಉಪಯೋಗಿಸಿ ನಡೆಸು ಎಂಬುದಾಗಿ ಯೇಸುವೆ ನಿನ್ನ ಜೀವವುಳ್ಳ ನಾಮದಲ್ಲಿ ಬೇಡಿ ಹೊಂದಿಕೊಡುತ್ತೇವೆ. ಆಮೆ. ಕಳೆದ 40 ದಿವಸಗಳಿಂದಲೂ ಬೇರೆ ಬೇರೆ ಸೇವಕರುಗಳ ಮೂಲಕವಾಗಿ ಕ್ರಿಸ್ತನ ಶಿಲುಬೆಯ ಹಾದಿಯ ವಿಚಾರವಾಗಿ ಅನೇಕ ದೇವರ ವಾಕ್ಯಗಳನ್ನು ನಾವು ಕೇಳಿದ್ದೇವೆ. ಈಗಲೂ ಕೂಡ ನಾವು ಈ ದಿನಕ್ಕೆ ನೇಮಕವಾಗಿರುವಂತಹ ದೇವರ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಹೊತ್ತು ಯೇಸುವಿನ ಆ ಶ್ರಮೆಯ ಆ ಮರಣದ ಆ ವಿಚಾರಗಳನ್ನು ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. ಇಂದಿಗೆ ನೇಮಕವಾಗಿರುವಂಥ ಮುಖ್ಯ ಪ್ರಸ್ತಾಪ ಯೇಸು ಶಿಷ್ಯರೊಂದಿಗೆ ಮಾಡಿದ ಕಡೆಯ ಭೋಜನ ಎಂಬುದಾಗಿ. ಯೇಸು ಶಿಷ್ಯರೊಂದಿಗೆ ಮಾಡಿದ ಕಡೆಯ ಭೋಜನ, ಇದಕ್ಕೆ ಸಂಬಂಧಪಟ್ಟಂತಹ ದೇವರ ವಾಕ್ಯದ ಮಾತು ಮತ್ತಾಯನು ಬರೆದ ಸುವಾರ್ತೆ 26:17-30 ದೇವರ ವಾಕ್ಯವನ್ನು ಕೇಳೋಣ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೇ ದಿವಸದಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ಪಸ್ಕದ ಊಟ ಮಾಡುವುದಕ್ಕೆ ನಾವು ನಿನಗೆ ಎಲ್ಲಿ ಸಿದ್ಧ ಮಾಡಬೇಕೆನ್ನುತ್ತೀ ಎಂದು ಕೇಳಲು, ಆತನು ನೀವು ಪಟ್ಟಣದೊಳಗೆ ಇಂಥವನ ಬಳಿಗೆ ಹೋಗಿ ಅವನಿಗೆ ನನ್ನ ಕಾಲ ಸಮೀಪವಾಯಿತು, ನಿನ್ನ ಮನೆಯಲ್ಲಿ ನನ್ನ ಶಿಷ್ಯರ ಸಂಗಡ ಪಸ್ಕ ಹಬ್ಬ ಮಾಡುತ್ತೇನೆಂದು ಬೋಧಕನು ಹೇಳುತ್ತಾನೆ ಎಂಬುದಾಗಿ ಹೇಳಿರಿ ಅಂದನು. ಶಿಷ್ಯರು ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆ ಮಾಡಿ
ಪಸ್ಕಕ್ಕೆ ಸೌರಿಸಿದರು. ಸಂಜೆಯಾದಾಗ ಆತನು 12 ಮಂದಿ ಶಿಷ್ಯರ ಸಂಗಡ ಊಟಕ್ಕೆ ಕೂತುಕೊಂಡನು. ಅವರು ಊಟ ಮಾಡುತ್ತಿರುವಾಗ ಆತನು ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆಗ ಅವರು ಬಹಳ ದುಃಖಪಟ್ಟು ಸ್ವಾಮಿ ನಾನಲ್ಲವಲ್ಲ ಎಂದು ಪ್ರತಿಯೊಬ್ಬರು ಕೇಳತೊಡಗಿದರು. ಅದಕ್ಕಾತನು ಬಟ್ಟಲಲ್ಲಿ ನನ್ನ ಸಂಗಡ ಕೈ ಅದ್ದಿದವನೇ ನನ್ನನ್ನು ಹಿಡುಕೊಡುವನು, ಮನುಷ್ಯಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆ ಆತನ ವಿಷಯವಾಗಿ ಬರೆದಿದೆಯಲ್ಲ, ಆದರೆ ಯಾವನು ಮನುಷ್ಯಕುಮಾರನನ್ನು ಹಿಡುಕೊಳ್ಳುವನೋ ಅವನ ಗತಿಯನ್ನು ಏನು ಹೇಳಲಿ, ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಅಂದನು. ಆಗ ಆತನನ್ನು ಹಿಡುಕೊಡಬೇಕೆಂದಿದ್ದ ಯೂದನು ಗುರುವೇ ನಾನಲ್ಲವಲ್ಲ ಅನ್ನಲಾಗಿ ಏಸು ಅವನಿಗೆ ನೀನೇ ಹೇಳಿದ್ದಿ ಎಂದು ಹೇಳಿದನು. ಅವರು ಊಟ ಮಾಡುತ್ತಿರುವಾಗ ಏಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು ತಕ್ಕೊಳ್ಳಿರಿ ತಿನ್ನಿರಿ ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನಾನು ನನ್ನ ತಂದೆಯ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ನಿಮ್ಮ ಸಂಗಡ ಹೊಸದಾಗಿ ಕುಡಿಯುವ ದಿನದವರೆಗೂ ಇನ್ನು ಕುಡಿಯುವುದೇ ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಂದನು ಎಂಬುದೇ. ಪ್ರೀತಿಯ ಬಿಗ್ಜಯ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳೇ, ಯೇಸುಸ್ವಾಮಿ ತನ್ನ ಜೀವನದ ಪ್ರಯಾಣದಲ್ಲಿ ಅಂತಿಮ ದಿನಕ್ಕೆ ಆತನು ನಡೆಸಲ್ಪಟ್ಟಿದ್ದಾನೆ. ದೇವರು ಆತನ ಮೂಲಕವಾಗಿ ಏನು ಉದ್ದೇಶವನ್ನಿಟ್ಟಿದ್ದಾನೋ ಆ ಉದ್ದೇಶವನ್ನೆಲ್ಲವನ್ನು ನಮ್ಮ ರಕ್ಷಕನಾದ ಯೇಸುಸ್ವಾಮಿ ಅದನ್ನು ಪೂರೈಸಿದಂಥವನಾಗಿ ಶಿಲುಬೆಯ ಕಂಬವನ್ನು ಏರುವುದಕ್ಕಾಗಿ ಆತನು ಸಕಲವಾಗಿ ಸಿದ್ಧನಾಗಿದ್ದಾನೆ. ಈ ನಿಟ್ಟಿನಲ್ಲಿ ಕೂಡ ಆತನು ತನ್ನ ಕೊನೆಯ ಆ ರಾತ್ರಿಯಲ್ಲಿ ತನ್ನ ಶಿಷ್ಯರ ಸಂಗಡ ಆತನು ಒಂದು ಭೋಜನವನ್ನು ಮಾಡುವುದರ ಮೂಲಕವಾಗಿ ಆತನು ತನ್ನ ಶಿಷ್ಯರಿಗೆ ಕೊಡಬೇಕಾದಂಥ ಎಲ್ಲ ಬೋಧನೆಗಳನ್ನು ಮತ್ತು ಮಾರ್ಗದರ್ಶನಗಳನ್ನು ಆ ಮೂಲಕವಾಗಿ ಕೊಡುವಂಥವನಾಗಿದ್ದಾನೆ. ಇಲ್ಲಿ ಈ ವಾಕ್ಯದ ಹಿನ್ನೆಲೆಯನ್ನು ಗಮನಿಸುವಾಗ ಪ್ರತಿಯೊಬ್ಬೊಬ್ಬ ಮನುಷ್ಯನಿಗೂ ಕೂಡ ಆಹಾರ ಅನ್ನುವಂಥದ್ದು ಬಹು ಮುಖ್ಯವಾದಂಥ ವಿಚಾರ. ಆತನ ದೇಹಕ್ಕೆ ಅದು ಬೇಕು. ಆಹಾರ ಮನುಷ್ಯನಿಗೆ ಜೀವವನ್ನು ಕೊಡ್ತದೆ, ದೇಹಕ್ಕೆ ಬಲವನ್ನು ಕೊಡ್ತದೆ, ಮಾತ್ರವಲ್ಲದೆ ಆತನನ್ನು ಆರೋಗ್ಯವಂತನನ್ನಾಗಿಸುವುದಕ್ಕೆ ಅದು ಸಹಾಯ ಮಾಡ್ತದೆ. ಮಾತ್ರವಲ್ಲದೆ ಈ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಗಮನಿಸಲ್ಪಡುವಾಗ ಯೇಸುಸ್ವಾಮಿ ತನ್ನ 12 ಮಂದಿಯ ಶಿಷ್ಯರ ಸಂಗಡ ಆತನ ಊಟ ಮಾಡುತ್ತಾ ಅವರನ್ನು ಆತ್ಮೀಕವಾಗಿ ಬಲಪಡಿಸುವ ಸೇವೆಯಲ್ಲಿ ಮುನ್ನಡೆಸುವುದಕ್ಕೆ ಅವರಿಗೆ ಬೇಕಾದಂಥ ಎಲ್ಲ ಮಾರ್ಗದರ್ಶನಗಳನ್ನು ಕೊಡುವಂತಹ ವಿಚಾರಗಳ ಬಗ್ಗೆ ಅದು ಮಾತನಾಡ್ತದೆ. ಯೇಸುಸ್ವಾಮಿ ಇಲ್ಲಿ ತನ್ನ ಶಿಷ್ಯರ ಸಂಗಡ ಕಡೆಯ ಭೋಜನವನ್ನು ಮಾಡುವುದರ ಮೂಲಕವಾಗಿ ಆತನು ತನ್ನ ಇಡೀ ಶಿಷ್ಯ ಸಮುದಾಯಕ್ಕೆ ಹೊಸ ಬಲವನ್ನು ನೀಡುವಂಥವನಾಗಿದ್ದಾನೆ. ಈ ಭೋಜನ ಆ ಶಿಷ್ಯ ಸಮುದಾಯಕ್ಕೆ ಏನಾಗಿತ್ತು ಮತ್ತು ನಮಗೆ ಏನು ಹೇಳ್ತದೆ ಎಂಬುದಾಗಿ ನಾವು ಧ್ಯಾನ ಮಾಡುವಾಗ ಈ ವಾಕ್ಯ ಪ್ರಥಮವಾಗಿ ಅಲ್ಲಿ ಸ್ಪಷ್ಟವಾಗಿ ತಿಳಿಸ್ತದೆ, ಕಡೆಯ ಭೋಜನ ಅದು ಜಯದ ಆರಾಧನೆಯಾಗಿತ್ತು ಎಂಬುದಾಗಿ. ಈ ವಾಕ್ಯದ ಹಿನ್ನೆಲೆಯಲ್ಲಿ ನಾವು ಗಮನಿಸುವಾಗ ಇದೊಂದು ಹಬ್ಬದ ಸಂದರ್ಭ. ಯಹೂದ್ಯ ಸಮುದಾಯ ಪಸ್ಕ ಹಬ್ಬವನ್ನು ಆಚರಣೆ ಮಾಡುವುದಕ್ಕೆ ಸಿದ್ಧನಾಗಿದ್ದಂಥ ಒಂದು ಸಮಯ ಇದಾಗಿತ್ತು ಎಂಬುದಾಗಿ ತಿಳಿಸ್ತದೆ. ಈ ಹಬ್ಬದ ಸಲುವಾಗಿ ಶಿಷ್ಯರು ಕೂಡ ಯೇಸುವಿನ ಬಳಿಗೆ ಬಂದವರಾಗಿ, ಸ್ವಾಮಿ ನೀನು ಆ ಪಸ್ಕದ ಭೋಜನವನ್ನು ಮಾಡುವುದಕ್ಕಾಗಿ ನಾವು ಎಲ್ಲಿ ಸಿದ್ಧ ಮಾಡಬೇಕು ಎಂಬುದಾಗಿ ಅವರು ಪ್ರಶ್ನೆ ಮಾಡ್ತಾರೆ. ಅವರಿಗೆ ಆ ಪ್ರಶ್ನೆ ಮಾಡಿದಂಥ ಸಮಯದಲ್ಲಿ ಯೇಸು ಕೊಡುವಂಥ ಉತ್ತರ, ನೀವು ಪಟ್ಟಣದೊಳಗೆ ಇಂಥವನ ಬಳಿಗೆ ಹೋಗಿರಿ, ನನ್ನ ಕಾಲವು ಸಮೀಪವಾಗಿದೆ, ಮಾತ್ರವಲ್ಲದೆ ನಾನು ಭೋಜನವನ್ನು ಶಿಷ್ಯರ ಸಂಗಡ ಮಾಡಬೇಕು ಎಂಬುದಾಗಿ ಆತನಿಗೆ ಹೇಳಿರಿ, ಆತನ ಎಲ್ಲ ಸಕಲ ಸಿದ್ಧವಾಗಿರುವಂಥ ಮನೆಯನ್ನು ನಿಮಗೆ ತೋರಿಸಿಕೊಡ್ತಾನೆ ಎಂಬುದಾಗಿ ಯೇಸುಸ್ವಾಮಿ ಹೇಳುವಂಥದ್ದನ್ನು ನೋಡ್ತೇವೆ. ಯೇಸುಸ್ವಾಮಿ ಇಲ್ಲಿ ಶಿಷ್ಯ ಸಮುದಾಯಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾನೆ. ಹಬ್ಬದ ಆಚರಣೆ ಸಿದ್ಧತೆಗೆ ಬೇಕಾದಂತಹ ಎಲ್ಲ ವಿಧವಾದಂಥ ಮಾರ್ಗದರ್ಶನಗಳನ್ನು ಯೇಸುಸ್ವಾಮಿಯವರಿಗೆ ಕೊಡುವುದರ ಮೂಲಕವಾಗಿ ಅವರನ್ನ ಪಟ್ಟಣದೊಳಗೆ ಅವರನ್ನ ಕಳಿಸಿಕೊಡುವಂಥದ್ದನ್ನು ನೋಡ್ತದೆ. ಮಾತ್ರವಲ್ಲದೆ ಅದೇ ಮಾರ್ಗದರ್ಶನವನ್ನು ಹಿಂಬಾಲಿಸಿದಂಥ ಶಿಷ್ಯ ಸಮುದಾಯ ಯೇಸು ಹೇಳಿದಂತೆ ಕಂಡುಕೊಂಡವರಾಗಿ ಅವರು ಆ ಮನೆಯಲ್ಲಿ ಪಸ್ಕಕ್ಕೆ ಸೌರಿಸುವಂಥದ್ದನ್ನು ಅಥವಾ ಸಿದ್ಧಪಡಿಸುವಂಥದ್ದನ್ನು ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಪಸ್ಕದ ಹಬ್ಬ ಯಹೂದ್ಯ ಸಂಪ್ರದಾಯವಾಗಿತ್ತು.
ಯಹೂದ್ಯ ಸಂಪ್ರದಾಯದಲ್ಲಿ ಐಗುಪ್ತ ದೇಶದಲ್ಲಿ ಇಸ್ರಾಯೇಲರಿಗೆ ಬಿಡುಗಡೆ ಮತ್ತು ಅವರ ಕಾನಾನ್ ದೇಶದ ಪ್ರಯಾಣದಲ್ಲಿ ದೇವರು ಮಾಡಿದ ಸಹಾಯ ಜಯವನ್ನ ನೆನಪು ಮಾಡಿಕೊಂಡು ಇವರು ಪಸ್ಕದ ಹಬ್ಬವನ್ನು ಆಚರಣೆ ಮಾಡುವಂತವರಾಗಿದ್ದರು. ಇಲ್ಲಿ ಕೂಡ ಯೇಸು ಸ್ವಾಮಿ ಆ ಒಂದು ಹಿನ್ನೆಲೆ ಉಳ್ಳವನಾಗಿರುವುದರಿಂದ ಅಥವಾ ಯಹೂದ್ಯನಾಗಿರುವುದರಿಂದ ಆತನು ಕೂಡ ಪಸ್ಕದ ಹಬ್ಬವನ್ನು ಆಚರಣೆ ಮಾಡುವಂಥದ್ದನ್ನು ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಇಲ್ಲಿ ಆತನು ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿ ನಡೆದುಕೊಳ್ಳಿಲ್ಲ, ಬದಲಾಗಿ ಧರ್ಮಶಾಸ್ತ್ರವನ್ನು ಎತ್ತಿ ಹಿಡಿಯುವಂಥ ಸಲುವಾಗಿ ಧರ್ಮಶಾಸ್ತ್ರ ಏನನ್ನು ಬೋಧಿಸ್ತದೆಯೋ ಅದನ್ನು ಪರಿಪಾಲಿಸಿದಂಥವನಾಗಿ ಇಲ್ಲಿ ಪಸ್ಕದ ಹಬ್ಬವನ್ನು ತನ್ನ ಶಿಷ್ಯರ ಸಂಗಡ ಆ ಉಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವಂತಹ ಈ ಹಬ್ಬವನ್ನು ಆತನು ಆಚರಣೆ ಮಾಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಲ್ಪಡ್ತದೆ. ಈ ಹಬ್ಬದ ಆಚರಣೆ ಒಂದು ಜಯದ ಆಚರಣೆ. ದೇವರು ಇಡೀ ಇಸ್ರಾಯೇಲ್ ಸಮುದಾಯಕ್ಕೆ ಮಾಡಿದಂತಹ ಆ ಒಂದು ಜಯವನ್ನು ನೆನಪು ಮಾಡಿಕೊಂಡವರಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಹಬ್ಬ ಇದಾಗಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸ್ತದೆ. ಪ್ರೀತಿಯ ದೇವ ಜನರೇ, ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಜಯವನ್ನು ಹೊಂದಿರುವಂಥ ಸಂಭ್ರಮದಲ್ಲಿ ನಾವಿದ್ದೇವೆ. ಯಾಕಂತೇಳಿದ್ರೆ ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ಜನಿಸಿದಂಥವನಾಗಿ ಈ ಲೋಕದಲ್ಲಿ ಜೀವನ ಮಾಡಿದಂಥವನಾಗಿ ನಮಗೋಸ್ಕರವಾಗಿ ಶ್ರಮೆಪಟ್ಟು ಕಲ್ವಾರಿ ಕ್ರೂಜೆಯ ಕಂಬವನ್ನೇರಿ ತನ್ನ ಅತ್ಯಮೂಲ್ಯವಾದಂಥ ಜೀವವನ್ನು ಸಮರ್ಪಣೆ ಮಾಡಿ ಮೂರನೇ ದಿನದಲ್ಲಿ ಆತನ ಪುನರುತ್ಥಿತನಾಗುವುದರ ಮೂಲಕವಾಗಿ ಇಡೀ ಲೋಕಕ್ಕೆ ಆತನೇನು ಮಾಡಿದ್ದಾನೆ ಅಂದರೆ ಜಯವನ್ನು ಕೊಟ್ಟಿದ್ದಾನೆ. ಇವತ್ತು ನಾವುಗಳು ಕೂಡ ಆ ಜಯವನ್ನು ನೆನಪು ಮಾಡಿಕೊಂಡಂಥವರಾಗಿ ನಾವು ನಮ್ಮ ನಮ್ಮ ಆರಾಧನೆಗಳ ಮೂಲಕವಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಆ ಮೂಲಕವಾಗಿ ಯೇಸು ಈ ಲೋಕವನ್ನು ಗೆದ್ದಂಥ ಜಯವನ್ನು ನಾವು ಪ್ರತಿನಿತ್ಯ ಪ್ರತಿ ಆರಾಧನೆಗಳಲ್ಲಿ ನಾವು ನೆನಪು ಮಾಡಿಕೊಳ್ಳುವುದರ ಮೂಲಕವಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದನ್ನು ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡುವಂಥದ್ದನ್ನು ನೋಡ್ತಾ ಇದ್ದೇವೆ. ಇನ್ನು ಎರಡನೆಯ ವಿಚಾರವಾಗಿ ನಾವು ಗಮನಿಸುವಾಗ ಅಲ್ಲಿ ಕಡೆಯ ಭೋಜನ ಎಚ್ಚರಿಕೆ ಆರಾಧನೆಯಾಗಿ ನಮ್ಮೊಂದಿಗೆ ಕಾಣಿಸಲ್ಪಡ್ತದೆ. ಎಚ್ಚರಿಕೆ ಆರಾಧನೆಯ ಮೂಲಕವಾಗಿ ಆ ವಾಕ್ಯ ನಮ್ಮೊಂದಿಗೆ ಮಾತನಾಡುತ್ತಾ ಎಲ್ಲ ಶಿಷ್ಯ ಸಮುದಾಯಕ್ಕೆ ಮತ್ತು ಇಡೀ ಜನರಿಗೆ ಅಲ್ಲಿ ಎಚ್ಚರಿಕೆಯನ್ನು ಕೊಡಲ್ಪಡುವಂಥದ್ದನ್ನು ದೇವರ ವಾಕ್ಯ ಮಾತನಾಡುವಂಥದ್ದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಯೇಸು ಸ್ವಾಮಿ ಪಸ್ಕದ ಹಬ್ಬದ ಆಚರಣೆಯಲ್ಲಿ ಆತನ ರೊಟ್ಟಿಯನ್ನು ಮುರಿದು ತನ್ನ ಶಿಷ್ಯರಿಗೆ ಕೊಡುವುದರ ಮೂಲಕವಾಗಿ ಒಂದು ವಿಶೇಷವಂತ ಸಂದೇಶವನ್ನು ಆತನ ರವಾನಿಸ್ತಾನೆ, ಒಂದು ಸೂಚನೆಯನ್ನು ಅಲ್ಲಿ ಕೊಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ಅದು ಏನು ಎಂದು ಹೇಳುವಾಗ ಅಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ, ಯೇಸು ತನ್ನ ಶಿಷ್ಯರಿಗೆ ಹೇಳುವಂಥ ಮಾತು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿದುಕೊಡುವನು ಎಂಬುದಾಗಿ ಆತನು ಸ್ಪಷ್ಟವಾಗಿ ತಿಳಿಸಲ್ಪಡುವಂಥದ್ದನ್ನು ನೋಡ್ತೇವೆ. ಇಲ್ಲಿ ಎಚ್ಚರಿಕೆ, ನನ್ನನ್ನು ಹಿಡಿದುಕೊಡುತ್ತೀರಿ ಎಂಬುದಾಗಿ. ಇಲ್ಲಿ ಇಡೀ ಶಿಷ್ಯ ಸಮುದಾಯದಲ್ಲಿ ಗಾಬರಿ ಆಗ್ತಾರೆ, ದುಃಖಕ್ಕೆ ಒಳಗಾಗ್ತಾರೆ, ನಾನಲ್ಲವಲ್ಲ ಎಂಬುದಾಗಿ ತಮ್ಮೊಳಗೆ ಪ್ರಶ್ನೆ ಮಾಡಿಕೊಳ್ಳುವಂಥ ಅದನ್ನು ಹೇಳುವಂಥ ಅದನ್ನು ಆ ವಾಕ್ಯಗಳಲ್ಲಿ ನಾವು ಗಮನಿಸುವಂಥವರಾಗ್ತೇವೆ. ಆದರೆ ಯೇಸು ಅವರಿಗೆ ಹೇಳುವಂಥ ಮಾತು, ನನ್ನ ಸಂಗಡ ಬಟ್ಟಲಲ್ಲಿ ಕೈ ಹದ್ದಿದವನೇ ನನ್ನನ್ನು ಹಿಡಿಕೊಡುವನು ಎಂಬುದಾಗಿ. ಈ ಮಾತನ್ನು ಯೇಸು ಹೇಳಿದ ಕೂಡಲೇ ಉಳಿ ಎಲ್ಲ ಶಿಷ್ಯರಿಗೆ ಸಮಾಧಾನ ಆಗ್ತದೆ, ಅವರಲ್ಲಿದ್ದಂಥ ಭಯ ಹೋಗ್ತದೆ, ಅವರಿದ್ದಂಥ ಆತಂಕ ಕಡಿಮೆ ಆಗ್ತದೆ. ಯಾಕಂತ ಹೇಳಿದ್ರೆ ಯೇಸುವಿನ ಸಂಗಡ ಯೂದನ ಹೊರತು ಬೇರೆ ಯಾರು ಬಟ್ಟಲಿಗೆ ಕೈ ಹದ್ದಿರಲಿಲ್ಲ. ಇಲ್ಲಿ ಯೂದ ಈಗಾಗಲೇ ಯೇಸುವಿನ ಸಂಗಡ ಬಟ್ಟಲೊಳಗೆ ಕೈಯನ್ನು ಹದ್ದಿದ್ದ. ಆದ್ದರಿಂದಲೇ ಯೇಸು ಮರು ಪ್ರಶ್ನೆಯನ್ನು ಮಾಡುವಾಗ ಆತನು ಹೇಳುವಂಥ ಮಾತು, ಗುರುವೇ ನಾನಲ್ಲವಲ್ಲ ಎಂಬುದಾಗಿ ಆತನು ಹೇಳುವಂಥದ್ದನ್ನು ತನ್ನನ್ನು ಸಮರ್ಥಿಸಿಕೊಳ್ಳುವಂಥದ್ದನ್ನು ಅಲ್ಲಿ ವಾಕ್ಯದ ನಮಗೆ ಮಾತನಾಡ್ತದೆ. ಆದರೆ ಯೇಸು ಹೇಳುವಂಥ ಮಾತು, ನೀನೇ ಹೇಳಿದ್ದಿ ಎಂಬುದಾಗಿ. ಅದರಿಂದ ಇಲ್ಲಿ ಈ ಸಮಯದಲ್ಲಿ ವಾಕ್ಯಗಳನ್ನು ಗಮನಿಸುವಾಗ ಯೂದನಿಗೆ ಒಂದು ಎಚ್ಚರಿಕೆ, ಬದಲಾಗುವುದಕ್ಕೆ ಕರೆ ಇದೆ, ನಿನ್ನ ಅಂತರಂಗದಲ್ಲಿರುವಂತಹ ಆ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಬಿಡುವುದಕ್ಕೆ ಒಂದು ಅವಕಾಶವನ್ನು ಅಲ್ಲಿ ಎಚ್ಚರಿಸಲ್ಪಡ್ತಾ ಇದೆ. ಆ ಎಚ್ಚರಿಕೆಯ ಮೂಲಕವಾಗಿ ಆತನನ್ನು ಬದಲಾವಣೆಯನ್ನು ನಿರೀಕ್ಷಿಸುವಂಥದ್ದನ್ನು ಆ ವಾಕ್ಯಗಳು ನಮ್ಮೊಂದಿಗೆ ಮಾತನಾಡಲ್ಪಡುವಂಥದ್ದಾಗಿದೆ. ಆದರೆ ಯೂದ ಆ ಎಚ್ಚರಿಕೆಯನ್ನು ತೆಗೆದುಕೊಂಡವನಾಗಿಯೂ ಯೇಸುವಿನ ಸಂಗಡ ಬಟ್ಟಲಲ್ಲಿ ಕೈ ಹದ್ದಿ ಆತನ ತುತ್ತನ್ನು ತೆಗೆದುಕೊಂಡಂಥವನಾಗಿಯೂ ಯೇಸುವಿಗೆ ಅಥವಾ ಇಡೀ ಶಿಷ್ಯ ಸಮುದಾಯದಲ್ಲಿ ಆತನು ದ್ರೋಹ ಮಾಡುವಂತಹ ಆ ವಿಚಾರಗಳನ್ನು ನಾವು ಗಮನಿಸುವಂಥವರಾಗ್ತೇವೆ. ಈ ಮೂಲಕವಾಗಿ ಅಲ್ಲಿ ಶಿಷ್ಯ ಸಮುದಾಯಕ್ಕೆ ಎಚ್ಚರಿಕೆಯ ಮೂಲಕವಾಗಿ ಬದಲಾವಣೆಗೆ ಕರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಮಾತನಾಡ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇಂದು ನಮಗೂ ಸಹ ಯೇಸುವಿನೊಂದಿಗೆ ನಾವು ಇದ್ದೇವೆ ಎಂಬುದಾಗಿ ನಾವು ನೆನಪು ಮಾಡಿಕೊಳ್ತೇವೆ. ಯೇಸು ನಮ್ಮೊಂದಿಗಿದ್ದಾನೆ, ಯೇಸುವಿನೊಂದಿಗೆ ನಾವಿದ್ದೇವೆ. ಯಾವಾಗಲೂ ಕೂಡ ನಾವು ದೇವರ ವಾಕ್ಯಗಳನ್ನೇ ನಾವು ಮಾತನಾಡ್ತಾ ಇರ್ತೇವೆ. ಎಲ್ಲ ಸಮಯಗಳಲ್ಲಿ ಕೂಡ ನಾವು ಪ್ರಾರ್ಥನೆ ಎಂಬುದಾಗಿ ನಾವು ಬೊಬ್ಬೆ ಹೊಡಿತಾ ಇರ್ತೇವೆ.
ಮಾತ್ರಲ್ಲದೆ ಯೇಸುವಿನ ಆ ಪವಿತ್ರ ಮೇಜಿನಲ್ಲಿ ಇವತ್ತು ನಾವು ಪಾಲನ್ನು ತೆಗೆದುಕೊಳ್ತೇವೆ. ಆದರೆ ಪಾಲನ್ನು ತೆಗೆದುಕೊಂಡಿದ್ದಾಗಿಯೂ ದೇವರ ವಾಕ್ಯಗಳನ್ನು ಮಾತನಾಡ್ತಾ ಇದ್ದಾಗಲಿಯೂ ಪ್ರಾರ್ಥನೆಗಳಲ್ಲಿಯೂ ಕೂಡ ನಾವು ಹೆಚ್ಚು ಸಮಯವನ್ನು ಕಳೆಯುವಂಥವರಾಗಿದ್ದಾಗಿಯೂ ಕೂಡ ಅನೇಕ ಬಾರಿ ಸಮಾಜದಲ್ಲಿ ನಮ್ಮ ನೆರೆಯವರ ಮಧ್ಯೆ ಕ್ರಿಸ್ತನನ್ನು ಬಿಟ್ಟುಕೊಡುವಂಥವರಾಗ್ತೇವೆ. ಯೂದನಂತೆ ನಾವುಗಳು ಕೂಡ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳುವಂಥ ಸ್ಥಿತಿಗತಿಗಳನ್ನು ಈ ವಾಕ್ಯ ನಮ್ಮೊಂದಿಗೆ ಎಚ್ಚರಿಸಲ್ಪಡುವಂಥದ್ದಾಗಿದೆ. ನಾವೆಷ್ಟೋ ಬಾರಿ ಕರ್ತನ ಭೋಜನದಲ್ಲಿ ನಾವು ಪಾಲನ್ನು ತೆಗೆದುಕೊಂಡಿರ್ತೇವೆ. ಆ ಪಾಲನ್ನು ತೆಗೆದುಕೊಂಡಿದ್ದಾಗಿಯೂ ಅದರ ಮಹತ್ವವನ್ನು ಅರಿಯದೆ ಯೂದನಂತೆ ನಾವು ಸಮಾಜದೊಳಗೆ ನಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಂಡು ಕ್ರೈಸ್ತೇತರರ ನಡುವೆ ಯೇಸುವನ್ನು ವಿವಿಧ ರೂಪಗಳಲ್ಲಿ ನಾವು ಹಿಡಿದುಕೊಡುವಂತಹ ವ್ಯಕ್ತಿತ್ವಗಳಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ಇವತ್ತು ನಮ್ಮೊಂದಿಗೆ ಎಚ್ಚರಿಸುವಂಥದ್ದಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇನ್ನು ಮೂರನೇ ವಿಚಾರವಾಗಿ ನಾವು ಗಮನಿಸುವಾಗ ಈ ಕಡೆಯ ಭೋಜನ ಅದು ಒಡಂಬಡಿಕೆಯ ಆರಾಧನೆಯನ್ನು ಸೂಚಿಸ್ತದೆ. ಯೇಸು ಸ್ವಾಮಿ ಈ ವಚನ ಭಾಗಗಳಲ್ಲಿ ನಾವು ನೋಡುವಾಗ ತನ್ನ ಶಿಷ್ಯರಿಗೆ ತನ್ನ ರೊಟ್ಟಿಯನ್ನು ಮುರಿದು ಕೊಡಲ್ಪಡುವಾಗ ತಕ್ಕೊಂಡು ತಿನ್ನಿರಿ ಇದು ನನ್ನ ದೇಹ ಎಂಬುದಾಗಿ ಆತನು ರೊಟ್ಟಿಯನ್ನು ಮುರಿದು ಅವರಿಗೆ ಹಂಚಲ್ಪಡುವಂಥದ್ದನ್ನು ನೋಡ್ತೇವೆ. ದೇವರಿಗೆ ಸ್ತೋತ್ರ ಮಾಡಿ ಆತನು ಅದನ್ನು ಅವರಿಗೆ ಕೊಡಲ್ಪಡುವಂಥದ್ದನ್ನು ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತದೆ. ಮಾತ್ರ ಅಲ್ಲದೆ ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ ಇದು ನನ್ನ ರಕ್ತ ಒಡಂಬಡಿಕೆಯನ್ನು ಸೂಚಿಸುವಂಥ ರಕ್ತ ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಲ್ಪಡ್ತದೆ. ಒಡಂಬಡಿಕೆ ಆ ಒಡಂಬಡಿಕೆ ಅರ್ಥ ಅದು ಒಪ್ಪಂದವನ್ನು ಸೂಚಿಸುವಂಥದ್ದು, ವಾಗ್ದಾನವನ್ನು ಸೂಚಿಸುವಂಥದ್ದು, ನಾನು ನಿಮ್ಮ ಸಂಗಡ ಇದ್ದೇನೆ ಎಂಬುದಾಗಿ ಅದು ಸ್ಪಷ್ಟವಾಗಿ ತಿಳಿಸಲ್ಪಡುವಂಥದ್ದನ್ನು ಅಲ್ಲಿ ವಾಕ್ಯಗಳಲ್ಲಿ ನೋಡುವಂಥವರಾಗಿದ್ದೇವೆ. ಈ ಒಪ್ಪಂದ ಅಥವಾ ಈ ಒಡಂಬಡಿಕೆ ದೇವರು ಮತ್ತು ಮನುಷ್ಯರ ನಡುವೆ ಆಗುವಂತಹ ಒಂದು ಒಪ್ಪಂದವಾಗಿದೆ. ಮಾತ್ರ ಅಲ್ಲದೆ ಮನುಷ್ಯರ ಮತ್ತು ಮನುಷ್ಯರ ನಡುವೆ ಆಗಿರುವಂಥ ಒಪ್ಪಂದವನ್ನು ಕೂಡ ಇದು ಸ್ಪಷ್ಟವಾಗಿ ತಿಳಿಸ್ತದೆ. ಆದಿ ಕಾಂಡದಲ್ಲಿ ನಾವು ಗಮನಿಸುವಾಗ ತಂದೆಯಾದಂಥ ದೇವರು ಅಬ್ರಹಾಮನೊಂದಿಗೆ ಮಾಡಿಕೊಂಡಂಥ ಒಡಂಬಡಿಕೆ, ಆ ಒಡಂಬಡಿಕೆ ಇವತ್ತಿಗೂ ಜೀವಂತವಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಮಾತ್ರ ಅಲ್ಲದೆ ದಾವೀದ ಮತ್ತು ಯೋನಾಥನರ ನಡುವೆ ಆದಂಥ ಆ ಒಪ್ಪಂದಗಳ ಬಗ್ಗೆ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತದೆ. ಇಲ್ಲಿ ಆ ಒಡಂಬಡಿಕೆಯ ಮೂಲಕವಾಗಿ ಇಲ್ಲಿ ಯೇಸು ಸ್ವಾಮಿ ಕೂಡ ತನ್ನ ಶಿಷ್ಯ ಸಮುದಾಯಕ್ಕೆ ಹೊಸದಾದಂಥ ಒಂದು ಆಜ್ಞೆಗಳ ಮೂಲಕವಾಗಿ ಆತನು ಎಚ್ಚರಿಸುವಂಥದ್ದನ್ನು ಅಥವಾ ಆರಾಧನೆಗಳನ್ನು ಮಾಡುವಂಥದ್ದನ್ನು ಆ ವಾಕ್ಯಗಳಲ್ಲಿ ನೋಡುವಂಥವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಇಲ್ಲಿ ಯೇಸುಸ್ವಾಮಿ ತನ್ನ ದೇಹ ಮತ್ತು ರಕ್ತವಾಗಿರುವಂಥ ಸೂಚಕವಾಗಿರುವಂಥ ರೊಟ್ಟಿ ಮತ್ತು ದ್ರಾಕ್ಷಾರಸಗಳನ್ನು ತನ್ನ ಶಿಷ್ಯರಿಗೆ ಹಂಚುವುದರ ಮೂಲಕವಾಗಿ ಆತನು ನನ್ನ ದೇಹವು ಹೀಗೆ ಮುರಿಯಲ್ಪಡ್ತದೆ, ನನ್ನ ರಕ್ತವು ಹೀಗೆ ಸುರಿಯಲ್ಪಡ್ತದೆ ಎಂಬುದಾಗಿ ಆತನು ಸೂಚಿಸುವಂಥದ್ದನ್ನು ಆ ವಾಕ್ಯಗಳಲ್ಲಿ ನೋಡುವಂಥವರಾಗಿದ್ದೇವೆ. ಆ ಮೂಲಕವಾಗಿ ಆತನು ತನ್ನ ಶಿಷ್ಯರೊಂದಿಗೆ ಆ ಭೋಜನವನ್ನು ಮಾಡುವುದರ ಮೂಲಕ ಆತನೊಂದು ಒಪ್ಪಂದವನ್ನು ಮಾಡಿಕೊಳ್ತಾನೆ. ಆ ಒಪ್ಪಂದ ಏನು ಹೇಳಿದ್ರೆ ನೀವು ನನ್ನಂತೆ ಆಗಬೇಕು ಎಂಬುದಾಗಿ, ಅಂದರೆ ಇದನ್ನು ನೀವು ಮಾಡುವಾಗಲೆಲ್ಲ ನನ್ನನ್ನು ನೆನೆಸ್ಕೊಳ್ಬೇಕು ಎಂಬುದಾಗಿ ಯೇಸು ಅವರೊಂದಿಗೆ ಒಪ್ಪಂದವನ್ನು ಮಾಡಿಕೊಳ್ಳುವಂಥದ್ದನ್ನು ನೋಡ್ತೇವೆ. ಅಂದರೆ ಯೇಸುವನ್ನು ನೆನೆಸಿಕೊಳ್ಳುವುದು ಎಂಬುದಾಗಿ ನಾವು ನೆನೆಸಲ್ಪಡುವಾಗ ಯೇಸುವಿನ ಇಡೀ ಜೀವನದ ಪ್ರಯಾಣವನ್ನು ನಾವು ಒಮ್ಮೆ ನೆನಪು ಮಾಡಿಕೊಳ್ಳುವಂಥದ್ದು, ಆತನ ಜನನ, ಆತನ ಜೀವನದ ಪ್ರಯಾಣ, ಆತನ ಸೇವೆಯ ಪ್ರಯಾಣ, ಆತನ ಶ್ರಮೆ, ಮರಣ, ಆತನ ಪುನರುತ್ಥಾನಗಳನ್ನು ನಾವು ನೆನಪು ಮಾಡಿಕೊಳ್ಳುವುದರ ಮೂಲಕವಾಗಿ ನಮ್ಮ ಜೀವನವನ್ನು ಮತ್ತೊಮ್ಮೆ ಪರೀಕ್ಷೆ ಮಾಡಿಕೊಳ್ಳುವುದಕ್ಕೆ, ಹೊಸದಾಗಿ ಹುಟ್ಟುವುದಕ್ಕೆ ಆ ಭೋಜನವು ನಮಗೆ ಎಚ್ಚರಿಕೆಯನ್ನು ಅಥವಾ ಆ ಒಡಂಬಡಿಕೆ ಒಪ್ಪಂದವನ್ನು ನಮಗೆ ಕೊಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ಆ ಕರ್ತನ ಭೋಜನದಲ್ಲಿ ಪಾಲುಗಾರರಾಗಿರುವಂಥ ನಾವೆಲ್ಲರೂ ಕೂಡ ಇವತ್ತು ಕ್ರಿಸ್ತನೊಂದಿಗೆ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡಿರುವಂಥವರಾಗಿದ್ದೇವೆ. ಆ ಮೂಲಕವಾಗಿ ನಮಗೆ ಆ ಒಡಂಬಡಿಕೆಯ ಮೂಲಕವಾಗಿ ನಮ್ಮ ಜವಾಬ್ದಾರಿ ಹೆಚ್ಚಿದೆ, ನಮಗೆ ಕರ್ತವ್ಯದ ಆ ಅರಿವು ನಮಗೆ ಉಂಟಾಗ್ತದೆ. ಯಾಕಂತೇಳಿದ್ರೆ ಯೇಸು ಸ್ವಾಮಿ ಆ ಒಪ್ಪಂದವೇ ಕ್ರಿಸ್ತನಂತೆ ಬದುಕುವುದಕ್ಕೆ ನಮಗೆ ಕರೆಯನ್ನು ಕೊಟ್ಟಿರುವಂಥದ್ದು. ನೀವು ನನ್ನಂತೆ ಆಗಬೇಕು ಎಂಬುದಾಗಿ ಆತನು ಹೇಳುವಂಥದ್ದಕ್ಕೆ ಆ ಒಪ್ಪಂದಗಳನ್ನು ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಕ್ರೂಜೆಯನ್ನು ಹೊತ್ತುಕೊಂಡು ಆತನ ಕ್ರೂಜೆಯ ಕಂಬವನ್ನು ಏರಿದನೋ ಅದೇ ರೀತಿಯಲ್ಲಿ ನಾವುಗಳು ಸಹ ಆ ಕ್ರೂಜೆಯನ್ನು ಹೊರುವುದಕ್ಕೆ ಸಿದ್ಧರಾಗುವುದಕ್ಕಾಗಿ ಕರ್ತನು ನಮ್ಮನ್ನು ಸಿದ್ಧಪಡಿಸ್ತಾನೆ ಮತ್ತು ಆ ರೀತಿಯಲ್ಲಿ ನಮಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡ್ತದೆ. ಪ್ರೀತಿಯುಳ್ಳ ದೇವಜನರೇ, ನಮಗೆ ಜವಾಬ್ದಾರಿ ಇದೆ. ನಮಗೆ ಯೇಸು ಸ್ವಾಮಿ ಆ ಜವಾಬ್ದಾರಿಕೆಯನ್ನು ಭೋಜನದ ಮೂಲಕವಾಗಿ ಆ ಒಡಂಬಡಿಕೆಯ ಮೂಲಕವಾಗಿ ನಮಗೆ ಕೊಟ್ಟಿದ್ದಾನೆ. ಕ್ರಿಸ್ತನನ್ನು ನಾವು ಪ್ರಚುರ ಪಡಿಸಬೇಕು ಎಂಬುದಾಗಿ,
ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 34 ಮತ್ತು 33 34 ಅನ್ನು ಚಂದ್ರ ಸ್ಪಷ್ಟವಾಗಿ ತಿಳಿಸುತ್ತದೆ. ನೀವು ಒಬ್ಬರನ್ನೊಬ್ಬರನ್ನು ಪ್ರೀತಿ ಮಾಡಬೇಕು ಎಂಬುದಾಗಿ. ಹಾಗಾದರೆ ಮಾತ್ರ ನನ್ನ ಶಿಷ್ಯರಾಗುವಿರಿ ಎಂಬಂತ ಆ ಹೊಸ ಆಜ್ಞೆಯನ್ನು ಆತನು ಅನುಗ್ರಹಿಸಿಕೊಡುವಂತವನಾಗಿದ್ದಾನೆ. ನನ್ನ ಶಿಷ್ಯರಾಗುವಿರಿ ಎಂಬುದಾಗಿ ಯೇಸು ಸ್ವಾಮಿಯ ಶಿಷ್ಯರಾಗಿರುವಂಥ ನಾವುಗಳು ಇವತ್ತು ಆ ಒಡಂಬಡಿಕೆಗೆ ಬದ್ಧರಾಗಿದ್ದೇವೆ. ಆದ್ದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಮೂರು ವಾಕ್ಯ ಪರಿಚ್ಛೇದಗಳನ್ನು ಕೂಡ ನಾವು ಧ್ಯಾನ ಮಾಡುವಾಗ ಆ ರಾತ್ರಿಯ ಭೋಜನ ಅಥವಾ ಆ ಕಡೆಯ ಭೋಜನ ನಮಗೆ ಆ ಕರ್ತನು ಕೊಟ್ಟಿರುವಂಥ ಜಯವನ್ನು ನಮಗೆ ನೆನಪು ಮಾಡ್ತದೆ. ಯೇಸು ಸ್ವಾಮಿಯ ಆ ಪುನರುತ್ಥಾನದ ಜಯವನ್ನು ನಮಗೆ ನೆನಪು ಮಾಡ್ತದೆ. ಮಾತ್ರವಲ್ಲದೆ ಪುನರುತ್ಥಾನ ಹೊಂದಿದಂಥ ಕರ್ತನು ನಮ್ಮ ಜೀವನವನ್ನು ಎಚ್ಚರಿಕೆಗೆ ಅದು ನಡೆಸಲ್ಪಡುವಂಥವನಾಗಿದ್ದಾನೆ. ಎಷ್ಟು ಬಾರಿ ನಾವು ರಾತ್ರಿ ಭೋಜನದಲ್ಲಿ ಅಥವಾ ಆ ಕರ್ತನು ಕೊಡಲ್ಪಡುವಂಥ ಮೇಜಿನಲ್ಲಿ ಆ ರೊಟ್ಟಿ ದ್ರಾಕ್ಷಾರಸಗಳಲ್ಲಿ ಪಾಲನ್ನು ತೆಗೆದುಕೊಳ್ತೇವೋ ಅಷ್ಟು ಬಾರಿಯೂ ಕೂಡ ನಮಗೆ ಅದು ಎಚ್ಚರಿಕೆಯನ್ನು ಕೊಡುವಂಥದ್ದಾಗಿದೆ. ನಮ್ಮ ಜೀವನವನ್ನು ಎಚ್ಚರಿಸುವಂಥದ್ದಾಗಿದೆ, ನಮ್ಮ ನಡಾವಳಿಕೆಗಳನ್ನು ಎಚ್ಚರಿಸುವಂಥದ್ದಾಗಿದೆ, ನಮ್ಮ ತಪ್ಪುಗಳನ್ನು ಎಚ್ಚರಿಸುವಂಥದ್ದಾಗಿದೆ, ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ಅದು ನಮಗೆ ಕರೆಯನ್ನು ಕೊಡ್ತದೆ. ಮಾತ್ರವಲ್ಲದೆ ಆ ಮೂಲಕವಾಗಿ ದೇವರು ನಮ್ಮೊಂದಿಗೆ ಮಾಡಿಕೊಂಡಿರುವಂಥ ಒಡಂಬಡಿಕೆಯನ್ನು ಕೂಡ ನೆನಪು ಮಾಡ್ತದೆ. ಅದರಿಂದ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಾವೆಲ್ಲರೂ ಕ್ರಿಸ್ತನ ಮಕ್ಕಳಾಗಿದ್ದೇವೆ, ಕ್ರಿಸ್ತನನ್ನು ಅಂಗೀಕರಿಸಿಕೊಂಡಂಥವರಾಗಿದ್ದೇವೆ, ಕ್ರಿಸ್ತನ ಜೀವನದ ಹಾದಿಯಲ್ಲಿ ನಾವು ಪ್ರಯಾಣ ಮಾಡುವವರಾಗಿರಬೇಕು. ಅದರಿಂದ ಇವತ್ತು ಆತನ ಭೋಜನದಲ್ಲಿ ಪಾಲನ್ನು ತೆಗೆದುಕೊಂಡಿರುವಂಥ ನಾವುಗಳು ನಮ್ಮ ನಮ್ಮ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳೋಣ. ಈ ಪವಿತ್ರವಾದಂಥ ದಿನಗಳಲ್ಲಿ ನಮ್ಮ ಜವಾಬ್ದಾರಿಗಳು ಏನು ಎಂಬುದಾಗಿ ಅರ್ಥ ಮಾಡಿಕೊಂಡು ನಾವು ಎಚ್ಚರಿಕೆಯಿಂದ ಜಯವನ್ನು ಹೊಂದಿದವರು ಎಂಬುದಾಗಿ ನಾವು ತಿಳಿದುಕೊಂಡವರಾಗಿ ಕರ್ತನೊಂದಿಗೆ ಮಾಡಿಕೊಂಡಂಥ ಒಡಂಬಡಿಕೆ ನೆನಪು ಮಾಡಿಕೊಳ್ಳುತ್ತಾ ನಾವು ಕ್ರಿಸ್ತನಿಗಾಗಿ ಲೋಕದಲ್ಲಿ ಜೀವನ ಮಾಡುವ ಹಾಗೆ ದೇವರಾತ್ಮನು ನಮಗೆಲ್ಲರಿಗೆ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಲೋಕದ ಪಾಪವನ್ನು ಹೊತ್ತುಕೊಂಡು ಕಲ್ವಾರಿಯ ಕ್ರೂಜಿಯ ಕಂಬವನ್ನೇರಿದ ಯೇಸು ಕ್ರಿಸ್ತನಲ್ಲಿ ತಂದೆಯಂತ ನಮ್ಮ ದೇವ್ರೆ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ದೇವ್ರೆ. ಕರ್ತನೆ, ಈ ಸಮಯದಲ್ಲಿ ನಿನ್ನ ವಾಕ್ಯಗಳು ನಮ್ಮನ್ನು ಎಚ್ಚರಿಸುವಂಥದ್ದಾಗಲಿ. ನೀನು ನಮ್ಮೊಂದಿಗೆ ಮಾತನಾಡುವಾಗ ಕರ್ತನೆ ನಾವು ನಿನ್ನನ್ನು ಅರ್ಥ ಮಾಡಿಕೊಂಡಂತಹ ಸ್ಥಿತಿಯಲ್ಲಿ ಉಳ್ಳವರಾಗಿ ನಾವು ಸ್ವಾಮಿ ನೀನು ಕೊಡಲ್ಪಟ್ಟಂತಹ ಎಲ್ಲ ಅವಕಾಶಗಳನ್ನು ಈ ಲೋಕದಲ್ಲಿ ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಕರ್ತನೆ ನಿನಗಾಗಿ ಜೀವಿಸುವುದಕ್ಕೆ ನಿನ್ನ ಆತ್ಮನ ಬಲ ಕೊಟ್ಟು ನಮಗೆ ನಡೆಸು. ನಮ್ಮ ಸ್ವಾಮಿ, ನಮ್ಮ ಮೇಲೆ ಪ್ರೀತಿಯನ್ನು ಇಟ್ಟಂಥವನಾಗಿ ನಿನ್ನ ಒಬ್ಬನೇ ಮಗನನ್ನು ನಮ್ಮ ಈ ಲೋಕಕ್ಕೆ ನೀನು ಸಮರ್ಪಿಸುವುದರ ಮೂಲಕ ಯಾರು ನಾಶವಾಗಬಾರದು ಎಂಬಂತಹ ಉದ್ದೇಶದಿಂದ ಸ್ವಾಮಿ ನೀನು ನಮ್ಮನ್ನು ನಿತ್ಯ ಜೀವಕ್ಕೆ ಸೇರಿಸುವುದಕ್ಕಾಗಿ ನಿನ್ನ ಮಗನನ್ನೇ ನಮಗೆ ದಾನ ಮಾಡಿಕೊಟ್ಟಿದ್ದೇವ್ರೆ. ಆದ್ದರಿಂದ ಕರ್ತನೆ, ಈ ವಾಕ್ಯಗಳನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರು ಸ್ವಾಮಿ ತಮ್ಮ ಹೃದಯಗಳನ್ನು ನಿನ್ನ ಕಡೆಗೆ ಎತ್ತಲ್ಪಡಲಿಕ್ಕಾಗುವ ಹಾಗೆ ನಡೆಸುದೇವ್ರೆ. ಜಜ್ಜಿದ ಮನಸ್ಸುಳ್ಳವರಾಗಿ ಕರ್ತನೆ ನೀನು ಪಟ್ಟಂಥ ಶ್ರಮೆಯನ್ನು, ನೀನು ಪಟ್ಟಂಥ ಆ ಹಿಂಸೆಗಳನ್ನು ಸ್ವಾಮಿ, ನಿನಗೆ ಅವಮಾನ ಮಾಡಿದಂಥ ಸ್ಥಿತಿಗತಿಗಳನ್ನು ನಾವು ನೆನಪು ಮಾಡಿಕೊಳ್ಳುವ ಹಾಗೆ ನಮ್ಮ ಮನಸ್ಸುಗಳನ್ನು ತೆರೆ ಕರ್ತನೆ. ನಾವು ನೆನಪು ಮಾಡಿಕೊಂಡು ಈ ಲೋಕದಲ್ಲಿ ಸ್ವಾಮಿ ನಾವು ಅದನ್ನೆಲ್ಲವನ್ನು ಬಿಟ್ಟು ಬಿಟ್ಟವರಾಗಿ ಕರ್ತನೆ ನಾವು ಸಂಪೂರ್ಣವಾಗಿ ಕ್ರಿಸ್ತನ ಮಕ್ಕಳಾಗಿ ನಾವು ನಿನ್ನ ಕಡೆಗೆ ತಿರುಗಿಕೊಳ್ಳಿಕ್ಕಾಗುವ ಹಾಗೆ ನಿನ್ನ ಆತ್ಮನ ಕಾರ್ಯಗಳು ನಮ್ಮಲ್ಲಿ ನಡೆಸಲ್ಪಡಲಿ. ನಮ್ಮ ಸ್ವಾಮಿ ದೇವರೇ, ನೀನು ನಮಗೆ ರಕ್ಷಕನು, ನೀನು ನಮಗೆ ಬಲವು, ನೀನು ನಮಗೆ ಕೋಟೆಯು ಬಂಡೆಯು ಸ್ವಾಮಿ. ಆ ನಿಟ್ಟಿನಲ್ಲಿ ಕರ್ತನೆ ಈ ಸಮಯದಲ್ಲಿ ಕೂಡ ನಾವು ನಿನ್ನನ್ನೇ ಆತುಕೊಂಡಿದ್ದೇವೆ. ನಾವು ಬಲಹೀನರು ಕರ್ತನೆ, ನೀನು ನಮಗೆ ಬಲವಾಗಿ ನಮ್ಮನ್ನು ಎಲ್ಲ ಸ್ಥಿತಿಗತಿಗಳಿಂದ ಬಿಡಿಸಲ್ಪಟ್ಟವನಾಗಿ ನಾವುಗಳು ಕೂಡ ಈ ಲೋಕದಲ್ಲಿ ಭೂಮಿಗೆ ಉಪ್ಪಾಗಿಯೂ ಲೋಕಕ್ಕೆ ಬೆಳಕಾಗಿಯೂ ಜೀವನ ಮಾಡುವುದಕ್ಕೆ ನಿನ್ನ ಸಹಾಯವನ್ನು ಕೊಟ್ಟು ನಾಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ಈ ಸಮಯದಲ್ಲಿದ್ದೇವ್ರೆ. ನಾವು ಕೇಳಿದಂಥ ವಾಕ್ಯಗಳನ್ನು ಸ್ವಾಮಿ ನಾವು ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡ್ತೇವೆ. ನಮ್ಮೊಂದಿಗೆ ಮಾತನಾಡಿ ನಮ್ಮ ಹೃದಯಗಳನ್ನು ತೆರೆದು ನಿನಗಾಗಿ ಜೀವನ ಮಾಡುವುದಕ್ಕೆ ಈ ಲೋಕದಲ್ಲಿ ಅವಕಾಶ ಕೊಟ್ಟು ನಾಡಿಸು ಎಂಬುದಾಗಿ ನಮ್ಮ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಬಿಜೆ ಟಿವಿ ಮಾಡುತ್ತಿರುವ ಈ ಸೇವೆಯೊಂದಿಗೆ ನೀವು ಕೈ ಜೋಡಿಸಲು ಬಯಸುವಿರಾದರೆ ನಮ್ಮನ್ನು ಸಂಪರ್ಕಿಸಿ. ನಮ್ಮ ವಿಳಾಸ ಬಿಜೆ ಮೀಡಿಯಾ ನೆಟ್ವರ್ಕ್, 2ನೇ ಮಹಡಿ, ಗ್ರೇಸ್ ಪ್ಲಾಜಾ, ಕ್ರಿಸ್ತ ಜ್ಯೋತಿ ಚರ್ಚ್ ಬಳಿ, ಕೊರಂಕ್ರಪಾಡಿ, ಉಡುಪಿ. 5761101. ನಮ್ಮ ದೂರವಾಣಿ ಸಂಖ್ಯೆ 0820252911 ಹಾಗೂ 8884395
777. ನಮ್ಮ ಬ್ಯಾಂಕ್ ವಿವರಗಳು ಇಂತಿವೆ. ಕಾರ್ಪೊರೇಷನ್ ಬ್ಯಾಂಕ್, ಖಾತೆಯ ಹೆಸರು ಬಿಗ್ ಜೆ ಝೆಡ್ ಲೈಟ್, ಖಾತೆ ಸಂಖ್ಯೆ 5201012664386, ಶಾಖೆ ಉಡುಪಿ. ನಮ್ಮ ಗೂಗಲ್ ಪೇ ಸಂಖ್ಯೆ 8884123777. ಆನ್ಲೈನ್ ಮೂಲಕ ಪಾವತಿ ಮಾಡಿದ್ದಲ್ಲಿ ದಯಮಾಡಿ ಎಸ್ಎಂಎಸ್ ಅಥವಾ ವಾಟ್ಸಪ್ ಮೂಲಕ ಈ ಸಂಖ್ಯೆಗೆ ತಿಳಿಸಿರಿ. ನಮ್ಮ ಸಂಖ್ಯೆ 8884395777. ನಮ್ಮ ಖಾತೆ ಸಂಖ್ಯೆ, ಹೆಸರು ವಿಜಯ್ ಮೀಡಿಯಾ ನೆಟ್ವರ್ಕ್ ಕಾರ್ಪೊರೇಷನ್ ಬ್ಯಾಂಕ್, ಶಾಖೆ ಉಡುಪಿ, ಖಾತೆ ಸಂಖ್ಯೆ 5201010000184.